ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ತೋರಿಸೋಂಥ ರೆಸಿಪಿ ಚಿಕನ್ ಸಾಂಬಾರು. ತುಂಬ ಜನನೂ ರಿಕ್ವೆಸ್ಟ್ ಮಾಡಿ ಕಮೆಂಟ್ ಹಾಕಿದ್ರಿ, ಸೊ ಜಾಸ್ತಿ ಚಿಕನ್ ಸಾರು ಮಾಡಿ ತೋರಿಸಿ ಅಂತ. ಇವತ್ತು ನಾನು 1 ಕೆಜಿಗೆ ಆಗೋಷ್ಟು ಚಿಕನ್ ಸಾಂಬಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು 1 ಕೆಜಿ ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ. ಸ್ಕಿನ್ ಔಟ್ ಮಾಡಿಸಿದ್ದೀನಿ. ಇದನ್ನು ಸುಮಾರು 1-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, 1 ಈರುಳ್ಳಿ ಕಟ್ ಮಾಡಿರೋದು. ಇದು ಒಗ್ಗರಣೆಗೆ 1-4 ಲವಂಗ, 1-2 ಇಂಚು ಚಕ್ಕೆ, 1/2 ಟೇಬಲ್ಸ್ಪೂನ್ ಉರ್ಗಡ್ಲೆ, 1/4 ಟೀಸ್ಪೂನ್ ಆಗೋಷ್ಟು ಮೆಣಸು, 1/2 ಟೇಬಲ್ಸ್ಪೂನ್ ಆಗೋಷ್ಟು ಗಸಗಸೆ, 1/2 ಟೀಸ್ಪೂನ್ ಆಗೋಷ್ಟು ಸೋಂಪು ಕಾಳು ತೊಗೊಂಡಿದ್ದೀನಿ. ಮತ್ತು ಸುಮಾರು 1/50 ಗ್ರಾಮ್ ಆಗೋಷ್ಟು ಪ್ಲೈನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. 1/2 ಟೇಬಲ್ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1/2 ಟೇಬಲ್ಸ್ಪೂನ್ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೆ ಆಗೋಷ್ಟು, ಮತ್ತು ರುಬ್ಬೋದಕ್ಕೆ ಮಸಾಲೆ ನೋಡೋಣ. ನೋಡಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದದ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಚಿಕ್ಕ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಸುಮಾರು 1/2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು. ಮತ್ತು ಕೊತ್ತಂಬರಿ 1 ಇಡಿ ಆಗೋಷ್ಟು. ಶುಂಠಿ 1/2 ಇಂಚು ಶುಂಠಿ ತೊಗೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇದು ಖಾರದ ಮೆಣಸಿನ್ಕಾಯಿ, ಸುಮಾರು 1-10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಖಾರ ಇರುತ್ತೆ ಇದು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ 1 ಫ್ರೈ ಪ್ಯಾನ್ ಇಟ್ಕೊಂಡು ಇದಕ್ಕೆ 1/3-4 ಟೇಬಲ್ಸ್ಪೂನ್ ಎಣ್ಣೆ ಹಾಕೊತಿದ್ದೀನಿ. ಈ ಚಿಕನ್ ಸಾರಿಗೆ ಡಿಫ್ರೆಂಟಾಗಿ ನಮ್ಗೆ ಟೇಸ್ಟ್ ಒಳ್ಳೆ ಚೆನ್ನಾಗಿ ಹಳ್ಳಿಗಳಲ್ಲಿ ಊರುಗಳಲ್ಲಿ ಮಾಡೋ ಥರನೇ ಟೇಸ್ಟ್ ಬರಬೇಕಂದ್ರೆ ಮಸಾಲೆನೇ ಫ್ರೈ ಮಾಡಬೇಕು. ಈ ಥರ ಮಸಾಲೆ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, ಎಣ್ಣೆ ಕಾದಿದ ಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ತಿದ್ದೀನಿ. ಇದನ್ನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡಿಕೊಂಡೆ, ಹಾಗೆ ಶುಂಠಿನೂ ಕಟ್ ಮಾಡಿ ಹಾಕ್ಕೊತ ಇದ್ದೀನಿ ನಾನು. ಇದಕ್ಕೆ ಮಸಾಲೆ ನೋಡಿ, 1 ಕೆಜಿ ಚಿಕನ್ಗೆ ಇಷ್ಟು ಮಸಾಲೆ ಬೇಕಾಗುತ್ತೆ. ನೀವೇನಾದರೂ ಜಾಸ್ತಿ ಅಂದರೆ 2 ಕೆಜಿ 3 ಕೆಜಿ ಚಿಕನ್ ಮಾಡೋದಾದರೆ ಇದೇ ಮಸಾಲೆಯಲ್ಲಿ 1 ಐಟಮ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ನೋಡಿ, ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಸೋಂಪು ಕಾಳು, ಕಡಲೆ, ಗಸಗಸೆ ಅದೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ 1 ಟೊಮೊಟೊ ಹಾಕ್ತಾಯಿದ್ದೀನಿ. ಕೆಲವರು ನಾನ್ ವೆಜ್ ರೆಸಿಪಿಗೆ ಟೊಮೊಟೊ ಯೂಸ್ ಮಾಡೋಲ್ಲ ಅಂದರೆ ಸಾಂಬಾರ್ಗಳಿಗೆ. ಸೊ 1 ಟೊಮೊಟೊ ಚಿಕ್ಕ ಟೊಮೊಟೊ ಫಾರಮ್ದೇ ಹಾಕ್ತಾಯಿದ್ದೀನಿ, ಫಾರಮ್ ಟೊಮೊಟೊದು. ಸೊ ಹುಳಿ ಟೊಮೊಟೊ ಅಂತ ಇದ್ದರೆ ನಿಮ್ಮ ಮನೇಲಿ 1/2 ಹಾಕ್ಕೊಳ್ಳಿ ಸಾಕು. ಫಾರಮ್ ಟೊಮೊಟೊ ಆದರೆ 1 ಹಾಕ್ಕೊಳ್ಳಿ. ಫುಲ್ ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಆಗಿದೆ, ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಹಾಕಬೇಕು ಆ ಧನಿಯಾ, ಅದ್ರ ಜೊತೆಗೆ ಆ ಮಸಾಲೆ ಜೊತೆಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆರಕ್ಕೆ ಬಿಟ್ಬಿಡೋಣ. ನೆಕ್ಸ್ಟು ಇದು ಆರಲಿ ಚೆನ್ನಾಗಿ. 1 ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸುಮಾರು 1 ಇಡಿ ಆಗೋಷ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ಇದಕ್ಕೆ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಇಷ್ಟಪಡೋರು ತೆಂಗಿನಕಾಯಿ ಜಾಸ್ತಿ ಹಾಕ್ಕೋಬೋದು. ನಾನು ಜಾಸ್ತಿ ಹಾಕ್ತಲ್ಲ, ಸುಮಾರು 1-4 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. ಈಗ ನೋಡಿ, ಅದು ಆರಿರೋಂಥ ಮಸಾಲೆ ಕೂಡ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದನ್ನು ಫುಲ್ಲು ಮಾಮೂಲಿ ರುಬ್ಬಿದಂಗೆ ನುಣ್ಣಗೆ ರುಬ್ಕೊಳ್ಳಿ. ಈಗ ರುಬ್ಬಿದಾಗಿದೆ ನೋಡಿ, ಸುಮಾರು 1/4 ಜಾರ್ ಆಗೋಷ್ಟು ಮಸಾಲೆ ಆಗಿದೆ. 1 ಕೆಜಿ ಚಿಕನ್ಗೆ 1/4 ಜಾರ್ ಆಗೋಷ್ಟು ಮಸಾಲೆ ಸಾಕು. ಸೊ ಮಸಾಲೆ ಇಷ್ಟಪಡದೇ ಇರೋರು 1/2 ಜಾರ್ ಆಗೋಷ್ಟು ಮಸಾಲೆ ರುಬ್ಕೊಳ್ಳಿ. ಮತ್ತು ಇದು ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಮಾರು 1/5-6 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕನ್ನಲ್ಲಿ ಕೊಬ್ಬಿನಾಂಶ ಇರುತ್ತೆ, ಸೊ ಎಣ್ಣೆ ಅದರಲ್ಲೂ ಬಿಡುತ್ತೆ ಚಿಕನಲ್ಲೂ. ನಾವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೂ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಮಾಡಿಕೊಂಡೆ, ಹಾಗೆ ಚಿಕನ್ಗಳನ್ನು ಹಾಕ್ಕೊಳ್ಳೋಣ. ಚಿಕನ್ ಆದಷ್ಟು ನೀವು ಚಿಕ್ಕ ಚಿಕ್ಕ ಪೀಸ್ ಮಾಡಿಸ್ಕೊಳ್ಳಿ, ಯಾಕಂದರೆ ಉಪ್ಪು ಖಾರ ಚೆನ್ನಾಗಿಡಿರುತ್ತೆ. ನೀವು ದೊಡ್ಡ ದೊಡ್ಡ ಪೀಸ್ ಮಾಡಿಸ್ಕೊಬಂದ್ರೆ ತಿನ್ನಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ, ತಿನ್ನಕ್ಕೆ ಇಷ್ಟ ಆಗಲ್ಲ. ಸೊ ಚಿಕ್ಕ ಚಿಕ್ಕದಾಗಿದ್ದರೆ ಉಪ್ಪು ಖಾರ ಹಿಡಿಯುತ್ತೆ, ತಿನ್ನಕ್ಕೂ ಈಸಿ ಆಗುತ್ತೆ. ದೊಡ್ಡ ದೊಡ್ಡದಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ತಾಯಿದ್ದೀನಿ. ಈ ಥರ ಫ್ರೈ ಮಾಡೋವಾಗನೇ ನೀವು ಕೊತ್ತಂಬರಿ ಪುದೀನ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಸಾಂಬಾರಲ್ಲಿ. ಕೊನೆಯವರೆಗೂ ಆ ಫ್ಲೇವರ್ ಆಗೇ ಇರುತ್ತೆ, ಸಖತ್ತಾಗಿರುತ್ತೆ. ಇದಕ್ಕೆ ಉಪ್ಪು ಹಾಕೊತ ಇದ್ದೀನಿ. ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇನ್ ಈ ಚಿಕನಲ್ಲಿ ಚೆನ್ನಾಗಿ 1-3 ಸರಿ ವಾಶ್ ಮಾಡಬೇಕು. ಕೆಂಪು ರಕ್ತದ ನೀರು ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹೋಗ್ಬಿಡ್ಬೇಕು ಚಿಕನಲ್ಲಿ, ಇಲ್ಲಾಂದರೆ ಹಸಿ ಸ್ಮೆಲ್ ಇರುತ್ತೆ ಚಿಕನ್ರಲ್ಲಿ. ಮತ್ತು ಇದಕ್ಕೆ 1/2 ಟೇಬಲ್ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈ ಚಿಕನ್ನಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಸುಮಾರು ಈ ಚಿಕನ್ ಸಾರು ಮಾಡೋಕ್ಕೆ 1-40 ನಿಮಿಷ ಆದರೂ ಹಿಡಿಯುತ್ತೆ. ಈ ಚಿಕನ್ ಫ್ರೈ ಮಾಡೋಕ್ಕೆ 1.5 ಗಂಟೆ ಹಿಡಿಯುತ್ತೆ. ಈಗ ಇದನ್ನು 1-10 ನಿಮಿಷ ಬಿಡ್ತೀನಿ, ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಲಿ. ಈಗ 1-10 ನಿಮಿಷ ಆಗಿದೆ, ನೀವು ಮಧ್ಯದಲ್ಲಿ ಬೇಕಂದರೆ ಅವಾಗವಾಗ ತಿರುಗಿಸ್ಕೊಡ್ಬೋದು. ನೋಡಿ, ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗ್ತಾ ಇದೆ, ಎಣ್ಣೆ ಬಿಡಬೇಕು. ಆವಾಗ ಇದರಲ್ಲಿ ಚಿಕನ್ನು 1/2 ಭಾಗ ಬೆಂದೋಗುತ್ತೆ. ಇದಕ್ಕೆ ಸ್ವಲ್ಪ ಲೈಟಾಗಿ ಕಲರ್ ಬೇಕು ಚಿಕನ್ ಸಾರ್ಗನ್ಬಿಟ್ಟು. 1/2 ಟೇಬಲ್ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಮಸಾಲೆಗೆ ಆಲ್ರೆಡಿ ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಖಾರದ ಪುಡಿಗಿಂತ ಒಣಗಿದ ಮೆಣಸಿನ್ಕಾಯಿ ಯೂಸ್ ಮಾಡಿ ಸಾಂಬಾರ್ಗಳು ಟೇಸ್ಟ್ ಬರುತ್ತೆ. ಸೊ ಖಾರದ ಪುಡಿ ನೀವು ಸ್ವಲ್ಪ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಸ್ವಲ್ಪ ಯೆಲ್ಲೋ ಕಲರು, ರೆಡ್ ಕಲರು ನೋಡೋಕ್ಕೆ ಸಖತ್ತಾಗಿರುತ್ತೆ ಚಿಕನ್ ಸಾರು. ಈಗ ಅದ್ರ ಜೊತೆಗೆ ಫ್ರೈ ಮಾಡಿದ ಮೇಲೆ ಮಸಾಲೆ ಹಾಕೊತಾಯಿದ್ದೀನಿ.
ಮಸಾಲೆ ಹಾಕೊಂಡು ಇದನ್ನು ಚೆನ್ನಾಗಿ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಜೊತೆಗೆ ಇದು ಒಂದು 10 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಆ ಮಸಾಲೆ ಚೆನ್ನಾಗಿ ಚಿಕನ್ಗೆ ಹಿಡ್ಕೋಬೇಕು. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಅಲ್ಲೇ ಖಾರದ ಪುಡಿ ನೋಡಿ, ಎಣ್ಣೆಲಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ, ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ನೀವು ಅಕಸ್ಮಾತ್ ನಿಮಗೆ ಸಾಂಬಾರ್ ಇಷ್ಟ ಇಲ್ಲ ಅಂದರೆ ಇದೇ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಗ್ರೇವಿ ಥರನೂ ಮಾಡ್ಕೊಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ, ಚಿಕನ್ ಫ್ರೈ ಮಾಡೋವಾಗೂ ಹಾಕ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸುಮಾರು ಎಣ್ಣೆ ಬಿಡೋ ಥರ ಒಂದು 5 ನಿಮಿಷ ಬಿಡೋಣ. ಹಾಗೆ 5 ನಿಮಿಷ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕಿದು. ಈಗ ಒಂದು 5 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಒಳ್ಳೆ ಎಣ್ಣೆ ಬಿಟ್ಟು ಒಳ್ಳೆ ಘಮ ಬರ್ತಾ ಇದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನಾನು ಹೇಳ್ದಂಗೆ ನಿಮ್ಗೆ ಗ್ರೇವಿ ಥರ ಬೇಕಂದರೆ ಇಷ್ಟಿದ್ರೆ ಸಾಕು ನಿಮಗೆ. ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಗ್ರೇವಿ ಆಗೋಗುತ್ತೆ. ಸಾಂಬಾರು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ, ಸುಮಾರು ನನಗೆ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಾನು ಇವರಲ್ಲಿ 1.25 ಲೀಟ್ರ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೀರಂದರೆ ತೀರಾ ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು, ತೀರಾ ಗಟ್ಟಿನೂ ಮಾಡೋಕ್ಕೆ ಹೋಗಬಾರ್ದು. ಒಂದು ಮೀಡಿಯಮ್ಮಾಗಿ ನೀರು ಮಿಕ್ಸ್ ಮಾಡ್ಕೋಬೇಕು. ಸೊ ಕೆಲವರು ತಟ್ಟೆಯಲ್ಲಿ ಸಾಂಬಾರು ಇದ್ದರೆ ಅನ್ನದ ಮೇಲೆ ಮಸಾಲೆ ಇರುತ್ತೆ, ಸಾಂಬಾರು ಮಾತ್ರ ಕೆಳಗಡೆ ಇರುತ್ತೆ, ಆ ಥರ ಮಾಡೋಕ್ಕೆ ಹೋಗಬಾರ್ದು. ಸಾಂಬಾರು ಅನ್ನಕ್ಕೆ ಮಿಕ್ಸ್ ಆಗೋ ಥರ ಇರಬೇಕು, ಅಷ್ಟು ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗಿರಲಿ. ಇದಕ್ಕೆ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಏನಾದರೂ ಕಡಿಮೆ ಇದ್ದರೆ ಖಾರನೂ ಹಾಕ್ಕೊಳ್ಳಿ. ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸುಮಾರು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 1.5 ಗಂಟೆ ಬಿಡ್ತೀನಿ. 1.5 ಗಂಟೆ ಆಗಿದೆ. ಇವಾಗ ಮುಚ್ಚಳ ಕೂಡ ತೆಗೆದು ನೋಡ್ತಾ ಇದ್ದೀನಿ ನೋಡಿ, ಸಾಂಬಾರು ಫುಲ್ಲು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಸಾಂಬಾರು ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಒಳ್ಳೆ ಕಲರು ಘಮ ಬರ್ತಾ ಇದೆ. ಮನೆಯೆಲ್ಲ ಚಿಕನ್ ಸಾಂಬಾರು ಹೊರಗಡೆನೇ ಹೋಗ್ಬಿಡುತ್ತೆ, ಬೇರೆಯವ್ರ ಮನೆಗೆ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ ಚಿಕನ್ ಸಾರು. ನೋಡಿ ಈಗ ಸಾಂಬಾರು ರೆಡಿಯಾಗಿದೆ, ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಚಿಕನ್ ಸಾಂಬಾರನ್ನ ನೀವು ಮುದ್ದೆಗೆ, ಬಿಸಿ ಬಿಸಿ ಮುದ್ದೆಗೆ, ರೈಸಿಗೆ, ಅದು ಬಿಟ್ಟು ಇಡ್ಲಿ, ದೋಸೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಕಾಂಬಿನೇಷನು. ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಹಾಗಾದರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.